हाय नमस्कार फ्रेंड्स, ना मत्तोंदु वीडियो गे निमगेल्ल स्वागत। ई वीडियो नीवु नोडबहुदु ना बंदिनि नम्म क्रांतिवीर संगोळ्ळि रायण्ण अवर समाधिगे नंदगडोळगे। ಇಲ್ಲ ನನ್ನ ಜೊತೆ ಅದಾರು ಚಿದೋನ್ ಅದಾರು ಮತ್ತೆ ಫಾರೂಕ್ ಅಣ್ಣ ಮತ್ತೆ ಇಲ್ಲಿ ಮನೋಜ ಜೊತೆ ಬಂದೇನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಸಣ್ಣ ರಿಕ್ವೆಸ್ಟ್ ನಿಮಗೆಲ್ಲ, ಏನಪ್ಪ ಅದಂತಂದ್ರೆ ಇಷ್ಟು ದಿನ ಭಾಳ ಅಂದ್ರೆ ಭಾಳ ಚಲೋ ಸಪೋರ್ಟ್ ಮಾಡ್ಕೊಂಡು ಬಂದಿರ ನನ್ನ ವಿಡಿಯೋಸಿಗೆ. ಬಟ್ ಈ ದಿನ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದೇನು ಸಮಾಧಿನೇನು ವಿಡಿಯೋ ಮಾಡತ್ತೇನಲ್ಲ, ಇದಕ್ಕೆ ನಿಮ್ದೆಲ್ಲರದು ಒಂದು ಹೆಚ್ಚಿನ ಸಪೋರ್ಟ್ ನನಗೆ ಬೇಕಂತ ನಾನು ನಿಮ್ಮ ಕಡೆ ಎಲ್ಲರ ಕಡೆ ಕೇಳ್ಕೊತೀನಿ. ಏನದಂತಂದ್ರೆ ಎಲ್ಲರೂ ನೀವು ಆದಷ್ಟು ವಾಟ್ಸಪ್ ಒಳಗೆ ಶೇರ್ ಮಾಡಿರಿ ಇದನ್ನು, ಅದಷ್ಟೇ ಅಲ್ಲ ನೀವು ಶೇರ್ ಮಾಡೋ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ರಿ. ಈಗ ನೋಡ್ಬೋದು ನೀವು ನಾವು ದ್ವಾರ ಬಾಗಿಲೊಳಗಿಂದ ಎಂಟ್ರ್ ಅದು. ಇಲ್ಲಿ ಎಷ್ಟು ಚಂದ ಎಲ್ಲರಿಗೂ ಕುಂಡ್ರಾಕೋದು, ಎಷ್ಟು ಚಂದ ಆರ್ಗನೈಸ್ ಮಾಡ್ಯಾರ ನೋಡ್ಬೋದು ನೀವು. ಇಲ್ಲಿ ಫುಲ್ ಎಲ್ಲ ಗ್ರೀನರಿ ಐತಿ, ಅದ್ರ ಬಾಜುನ ಇಲ್ಲಿ ನೋಡ್ಬೋದು ನೀವು ಒಂದು ದೊಡ್ಡ ಆಲದ ಮರ ಐತಿ ಎಂಟ್ರೆನ್ಸ್ ಒಳಗೆ. ಇಲ್ಲೇ ನೋಡ್ಬೋದು ಫ್ರೆಂಡ್ಸ್ ನೀವು ಒಂದು ಸ್ವಲ್ಪ ಮುಂದೆ ಹೋಗಿ ಬಲಗಡೆ ಹೊಳ್ಳಾನ, ಇಲ್ಲೇ ನಮಗೆ ನೋಡಕ್ಕೆ ಸಿಗ್ತೈತಿ ಅಶೋಕ ಸ್ತಂಭ. ಈ ಒಂದು ಅಶೋಕ ಸ್ತಂಭ ಒಳಗೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಾರು. ಬೇಕಾದ್ರೆ ನೀವು ವಿಡಿಯೋ ಪಾಸ್ ಮಾಡಿ ಓದ್ಬೋದು. ಇದೇ ನೋಡ್ರಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರದ ಸಮಾಧಿ. ಇನ್ನ ಇದಂತೂ ನಿಮಗೆಲ್ಲ ಗೊತ್ತೇ ಇರ್ಬೋದು, ನಮ್ಮ ರಾಯಣ್ಣ ಅವರ ಸಮಾಧಿ ಆದ್ಮೇಲೆ ಅವರ ಆಪ್ತ ಮಿತ್ರ ಆದ ಕತ್ತಿ ಚನ್ನಬಸಪ್ಪ ಬಂದಿಲ್ಲ ಒಂದ ಸಣ್ಣ ಆಲದ ಮರ ಹಚ್ಚೋಗಿದ್ರು. ಈಗ ಅದ್ ನೋಡ್ಬೋದು ನೀವು, ಎಷ್ಟು ದೊಡ್ಡ ಮರ ಆಗಿ ನಿಂತೈತಿ. ಈ ಒಂದು ಪ್ಲೇಸ್ ಒಳಗೆ ರಾಯಣ್ಣ ಅವ್ರದ್ದು ಅಷ್ಟೇ ಸಮಾಧಿ ಇಲ್ಲ, ಅವ್ರದ್ದು ಹೋರಾಟ ಒಳಗೆ ಸಹಾಯ ಮಾಡಿದಂಥ ರುದ್ರನಾಯಕ ಮತ್ತು ಎಲ್ಲ ನಾಯಕ ಅಪ್ಪೂಜಿ ಮತ್ತು ಕೋನೇರಿ ನೀಮನ್ನ ಇವ್ರದ್ದು ಸಮಾಧಿ ಅದಾವು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು, ಇವತ್ತಿನ ಯಾವುದೇ ಥರ ಹಬ್ಬ ಇಲ್ಲ ಅಂದ್ರೂ ಇಲ್ಲೇ ಎಷ್ಟುಕೊಂಡು ಭಕ್ತಾದಿಗಳು ಬಂದು ಆಶೀರ್ವಾದ ತಗೊಂಡು ಹೋಗ್ತಾರೋ. ನೀವೆಲ್ಲ ಅನ್ಕೋತಿರ್ಬೋದು ಭಕ್ತಾದಿಗಳು ಆಶೀರ್ವಾದ ಇವ್ ಯಾಕನಾತನಂತ ಹೇಳಿ, ಇಲ್ಲೊಂದು ನಂಬಿಕೆ ಐತಿ. ಅದೇನಪ್ಪ ಅಂತಂದ್ರೆ ನೀವು ಏನೋ ಒಂದು ಸ್ವಚ್ಛ ಮನಸ್ಸಲ್ಲೇ ಬೇಡ್ಕೊಂದ ಕಾಯಿ ಕಟ್ಟಿ ಹೋದ್ರಂದ್ರೆ ಅದು ಖರೆ ಆಗ್ತೈತಂತ. ಇಲ್ಲೇ ನಿಮ್ಗೆ ಗಿಡ ನೋಡ್ರೆ ಗೊತ್ತಾಗಿಬಿಡ್ತೈತಿ ಎಷ್ಟುಕೊಂಡು ಭಕ್ತಾದಿಗಳು ಬಂದು ಅವ್ರ ಹರಕೆಗಳನ್ನ ತೀರಿಸ್ಕೊಂಡು ಹೋಗಿದಾರಂತೇಳಿ. ಹಂಗೆ ಏನಾರ ನಿಮ್ಮದು ಬೇಡಿಕೆ ಇದ್ರೆ ಬಂದ ಕಾಯಿ ಕಟ್ಟಿ ಹೋಗ್ರಿ. ದೇಶಕ್ಕಾಗಿ ಪ್ರಾಣ ಕೊಟ್ಟ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯಾವ ದೇವ್ರಕ್ಕಿಂತ ಏನು ಕಡಿಮಲ್ಲ. ಇನ್ನು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಸಮಾಧಿ ನಂದಗಡ್ದಾಗ ಯಾಕೈತಂತಂದ್ರೆ, ಬ್ರಿಟಿಷರ ರಾಯಣ್ಣನ ನಿನ್ನ ಕೊನೆ ಆಸೆ ಏನೈತಪ್ಪ ಅಂತ ಕೇಳಿದ್ರೆ, ಅವಾಗ ರಾಯಣ್ಣ ಅವ್ರು ಹೇಳ್ತಾರೋ ಸ್ವಾತಂತ್ರ್ಯ ಹೋರಾಟ ಸಲುವಾಗಿ ಸಹಾಯ ಮಾಡಿದಂಥ ನಂದಗಡ ಜನದ ಋಣ ತೀರಿಸೋ ಸಲುವಾಗಿ ನನ್ನ ಅಲ್ಲೇ ಗಲ್ಲಿಗೆ ಏರಿಸಿ ಅಂತ.
ಇಷ್ಟೊತ್ತೆ ಈಗ ನೀವು ನೋಡಾತಿರ್ಲ, ಇದು ರಾಯಣ ಅವರ ಸಮಾಧಿ ಮಾಡಿದ ಜಾಗ. ಈಗ ನಾವು ನೆಕ್ಸ್ಟ್ ಹೊಂಟೇವಿ ರಾಯಣ ಅವರ ಗಲ್ಲಿಗೇರಿಸಿದ ಜಾಗ. ಸಮಾಧಿ ಮಾಡಿದ ಜಾಗದಿಂದ ಈ ಗಲ್ಲಿಗೇರಿಸಿದ ಜಾಗ ಇಲ್ಲಂದ್ರು 2-2.5 kilometers ದೂರ ಐತಿ. ಇದ ನೋಡ್ರಿ ಆ ಕರಾಳ ಜಾಗ. ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು 190 ವರ್ಷದಿಂದ ಇದ ಜಗದಾಗನ್ನ ತಮ್ಮ ಕೊನೆ ಉಸಿರನ್ನು ಎಳೆದರು. ಬರೇ 34 ವರ್ಷ ಎಳೆ ವಯಸ್ಸಾಗ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವ್ರನ್ನ ಇದ ಜಗದಾಗನ ಗಲ್ಲಿಗೇರಿಸಲಾಯಿತು. ಇಂಥ ಒಂದು ಭೂಮಿಯೊಳಗೆ ಹುಟ್ಟಿದಂಥವ್ರು ನಾವು ಪುಣ್ಯವಂತರು. ನಾವು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಂಗ ದೇಶಭಕ್ತರಾಗಕ್ಕೆ ಟ್ರೈ ಮಾಡೋಣ. ಇದಿಷ್ಟ ನಾ ಹೇಳ್ಕೊತ ಈ ವಿಡಿಯೋ ಇಲ್ಲೇ ಮುಗಿಸ್ತೇನೆ. ಫ್ರೆಂಡ್ಸ್, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಅಂತ ನಾನು ಅನ್ಕೋತೀನಿ. ಆದಷ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡೋದಂತರೂ ಮರೆಯಕ್ಕೆ ಹೋಗಬೇಡ್ರಿ. ಮತ್ತು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಯಾರು ವಿಸಿಟ್ ಆಗಿರಿ, ಕೆಳಗೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಐತಿ, ಅದನ್ನೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಫ್ರೆಂಡ್ಸ್, ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥದ ಮತ್ತೊಂದು ವಿಡಿಯೋ ಒಳಗೆ ಎಲ್ಲರೂ ಭೇಟಿ ಆಗೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಬಾಯ್.